ಎಲ್ರಿಗೂ ನಮಸ್ಕಾರ. ಸೊ ಡಿ ಸಿ ಶೇಖರ್ ಸರ್ ಹೇಳಿದ್ರು ನಮ್ಮ ಪ್ರೊಡ್ಯೂಸರ್ ಬುಲೆಟ್ ಟ್ರೈನ್ ಕಿತ್ ಫಾಸ್ಟ್ ಅಂತ. ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ ಜೂನ್ ಅಲ್ಲಿ, ಶೂಟ್ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ರಿಲೀಸ್ ಮಾಡೋಣ ಅಂದ್ರು. ಏನ ಸರ್ ಅಂತ ಅಂದ್ರೆ, 3 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡಕ್ಕೆ ಅವ್ರು ರೆಡಿ ಇದ್ರು. ಆ ರೇಂಜ್ ಅಲ್ಲಿ ಅಷ್ಟು ಸ್ಪೀಡ್ ಅವರು. ನನಗೆ ಪಿ ಸಿ ಶೇಖರ್ ಸರ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಡಿಫ್ರೆಂಟ್ ಅನುಭವ. ನನ್ನ ಟೋಟಲ್ ಆಪೋಸಿಟ್ ಇವರು. ನಾನು ತುಂಬಾ ಹೇಳ್ತಾರೆ, ತುಂಬಾ ಫಾಸ್ಟ್ ಆಗಿ ಅಷ್ಟೊಂದು ತುಂಬಾ ಡೀಟೇಲ್ ಹೋಗಲ್ಲ ನಾನು ಡೈರೆಕ್ಟ್ ಮಾಡೋದಾಗ. ಬಟ್ ಪಿ ಸಿ ಶೇಖರ್ ಸರ್ ಪ್ರತಿಯೊಂದು ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಚಿಕ್ಕ ಚಿಕ್ಕ ವಿಷಯನು ಅಷ್ಟು ಡೀಟೇಲ್ ಆಗಿ ಅದನ್ನ ಕೆಲಸ ಮಾಡಿದ್ದಾರೆ. ಮತ್ತು ನಂದು ಮಿಲನ ಕಾಂಬಿನೇಷನ್ ಆಫ್ಟರ್ ಲವ್ ಮಾಕ್ಟೇಲ್ ಆದ್ಮೇಲೆ ಮಾಡ್ತಾ ಇರೋಂಥ ಸಿನಿಮಾ ಇದು. ಆ್ಯಂಡ್ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ನಾನು ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ನ ನೋಡಿದ ರೀತಿ, ನನ್ನ ಕಲ್ಪನೆ ಅದು. ನಾನು ಮಿಲನ ಹೇಗಿರ್ತೀವಿ ಅಂತ ನೋಡಿ ಬರೆದಿರೋಂಥ ಅದು ಪಾತ್ರ ಅದು ಆದಿ ಮತ್ತೆ ನಿಧಿ. ಆ್ಯಂಡ್ ಪಿ ಸಿ ಶೇಖರ್ ಸರ್ ಪೂಜಾ ಮತ್ತು ದೀಪಕ್ನ ಬರೆದಿರೋದು ಕಂಪ್ಲೀಟ್ಲಿ ಆಪೋಸಿಟ್ಟು. ಹೇಳಿದ್ರಲ್ಲ ಗಂಡ ಹೆಂಡತಿ ಗಲಾಟೆ ಆ ಥರ. ಸೊ ನಮ್ಮ ಇಬ್ಬರು ಅಂದರೆ ಮನೇಲೇನು ನಾವು ತುಂಬ ಕಮ್ಮಿ ಗಲಾಟೆ ಮಾಡೋದು, ಎಲ್ಲನೂ ಈ ಸಿನಿಮಾದಲ್ಲೇ ಮಾಡಿದ್ದೀವಿ. ಟ್ರೈಲರ್ ಬಂದಾಗ ಗೊತ್ತಾಗುತ್ತೆ. ಆದಿ ಮತ್ತೆ ನಿಧಿ ಆಲ್ಮೋಸ್ಟ್ ಅಂದರೆ ಒಂದು ಡ್ರೀಮ್ ಕಪಲ್ ಅದು, ಅಂದರೆ ಈ ಥರನೂ ಇರ್ತಾರ ಅಂತ. ಬಟ್ ಇದು ದೀಪಕ್ ಮತ್ತು ಪೂಜಾ ಬಂದು ಒಂದು ಕರೆಕ್ಟ್ ನಾವು ಹಂಗೆ ಇದ್ದೀವಲ್ಲ ಆ ಥರ. ಸೊ ಎಲ್ಲರೂ ಮನೇಲಿರೋಂಥ ಒಂದು ಅಂದರೆ ಸುತ್ತಮುತ್ತ ತುಂಬ ನೋಡೋಂಥ ಒಂದು ಕ್ಯಾರೆಕ್ಟರ್ ಅದು. ಆ್ಯಂಡ್ ತುಂಬ ಮಜಾ ಇತ್ತು ಮಾಡಿತ್ತು. ತುಂಬ ಹೇಳಕ್ ಹೋಗಲ್ಲ ಯಾಕಂದ್ರೆ ನೆಕ್ಸ್ಟ್ ಮತ್ತೆ ಇದ್ರ ಬಗ್ಗೆ ಮುಂದಕ್ಕೆ ಮಾತಾಡ್ಕೊಂಡು ಹೋಗೋಣ. ಸಾಂಗ್ಗಳು ಬಂದಮೇಲೆ ಇದ್ರ ಪಿಕ್ಚರೈಸೇಷನ್ ಆಗ್ಬೋದು, ಫೋಟೋಗ್ರಫಿ ಆಗ್ಬೋದು, ಈ ಸಿನಿಮಾ ಕ್ವಾಲಿಟಿ ಆಗ್ಬೋದು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ನಾನು ಇನ್ಫ್ಯಾಕ್ಟ್ ಯಾವುದೇ ಶೂಟಿಂಗ್ ಹೋದ್ರೂ ಫಸ್ಟ್ ತೋರಿಸ್ತಾ ಇದ್ದಿದ್ದೆ ಈ ಸಿನಿಮಾ ಫೋಟೋಸ್ಗಳು. ನನ್ನ ಸ್ಟಿಲ್ಸ್ ಹತ್ರ ಮೊಬೈಲಲ್ಲಿ ಇರೋದು ನೋಡಿ, ಫ್ರೇಮ್ ನೋಡಿ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸುಮ್ಮನೆ ಎಲ್ಲರಿಗೂ ತೋರಿಸ್ತಾ ಇದೆ. ಅಷ್ಟು ಅದ್ಭುತವಾಗಿ ಒಂದು ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಕಣಗಣ ಥ್ಯಾಂಕ್ ಯು ಸೋ ಮಚ್ ಬಂದು ಇವತ್ತು ನಮ್ಮ ಜೊತೆಗೂ ಬಂದಿತ್ತು. ಸೀನಿಯರ್ ಆರ್ಟಿಸ್ಟ್ ಬೇರೆ ಅವರು ಚಿನ್ನಾರಿ ಮತ್ತೆ ನಾವು ಚೈಲ್ಡ್ ಏನೋ ಸೀನಿಯರ್ ಸೀನಿಯರ್ ಅಂದು ಅಂದ್ರೆ ಇವಾಗ ಫಸ್ಟ್ ನಾನು ಆಗ್ಲೇ ಕೇಳ್ಬೇಕಿತ್ತು, ಕ್ಷಮೆ ಕೇಳ್ಬೇಕಿತ್ತು, ಇಡೀ ಸಭೆಗೆ ಕ್ಷಮೆ ಕೇಳ್ತೀನಿ. ಅದು ಬರೋ ತಡ ಆಯ್ತು. ಅದ್ ನಾನು ಚಂದ್ರನಿಗೆ ಹೇಳಿದ್ದೆ, ಕಮಿಷನರ್ ಆಫೀಸ್ ಅಲ್ಲಿ ಚಿಕ್ಕಪೇಟೆಯಲ್ಲಿ ಶೂಟಿಂಗ್ ನಡೀತಾ ಇದೆ, ಬರ ಸ್ವಲ್ಪ ತಡ ಆಗುತ್ತೆ ಶುರು ಮಾಡಿ ಅಂತ. ಅವೆಲ್ಲ ಆಗೋದಿಲ್ಲ, ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ನಾನು ಆದಷ್ಟು ಬೇಗ ಬಂದಿದ್ದೀನಿ, ದಯವಿಟ್ಟು ಕ್ಷಮಿಸ್ಬೇಕು. ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ. ಇಲ್ಲ, ನಾವು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಲೇಟು, ಎಲ್ಲ ಬಂದಿದ್ದೆ ಲೇಟ್ ಆಗಿತ್ತು. ಸುಮ್ಮನೆ ನಿಮಗೆ ಎದುರಿಸ್ತೀವಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಅಣ್ಣ ಬಂದು. ಆ್ಯಂಡ್ ಅಜಯ್ ಅವ್ರಿಗೆ ಸುಮಾರು ಸಲ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀವಿ. ಸೊ ಥ್ಯಾಂಕ್ ಯು ಅಜಯ್. ಎನಿ ಟೈಮ್ ನಮಗೆ ಒಂದು ಸಪೋರ್ಟ್ ಆಗಿರ್ತಾರೆ ಆ್ಯಂಡ್ ಪ್ರೀತಿ ಕೊಡ್ತಾ ಇರ್ತಾರೆ. ಈ ಸಿನಿಮಾ ತುಂಬ ಇದು ನನ್ನ ಟೇಸ್ಟ್ಸ್ ಅಲ್ಲ ಆ್ಯಕ್ಚುಲಿ, ಅಂದರೆ ರೈಟಿಂಗಲ್ಲಿ ಕಂಪ್ಲೀಟ್ಲಿ ನಾನು ತುಂಬ ಲವ್ನ ಜಾಸ್ತಿ ತೋರಿಸೋದು, ಸ್ವಲ್ಪ ಹೊಡೆದಾಟಗಳು ಜಾಸ್ತಿ ತೋರಿಸಿದ್ದಾರೆ. ಅಂದರೆ ಎಲ್ಲ ಕೇಳ್ತಾ ಇದ್ರು ಏನು ಬರೀ ಲವ್ ಮಾಡ್ತಾರೆ, ಆ್ಯಕ್ಷನ್ ಸಿನಿಮಾ ಮಾಡ್ತಾ ಇಲ್ವ ಅಂತ. ಸೊ ಇದೊಂದು ಆ್ಯಕ್ಷನ್ ಸಿನಿಮಾ, ಅಂದರೆ ಫೈಟ್ ಇರಲ್ಲ, ಅಂದರೆ ಹೊಡೆದಾಟ ಕೈಯಲ್ಲಿ ಹೊಡೆದಾಡಲ್ಲ, ಬಟ್ ಆ್ಯಕ್ಷನ್ ಅಂತೂ ಡೆಫಿನೆಟ್ಲಿ ತುಂಬ ಇದೆ ಈ ಸಿನಿಮಾದಲ್ಲಿ. ಇನ್ನೂ ಮುಂದೆ ಇನ್ನೂ ಹೆಚ್ಚು ಡೀಟೇಲ್ಸ್ ನಮ್ಮ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತಾ ಹೇಳ್ತೀವಿ, ಅಂದರೆ ನೆಕ್ಸ್ಟ್ ಕಂಟೆಂಟ್ ಬಿಡ್ತಾ ಅದ್ರ ಬಗ್ಗೆ ಮಾತಾಡೋಣ. ಸುಬ್ರಣ್ಣ.